ಹಾಯ್ ಹಲೋ ನಮಸ್ತೆ ತಮಗೆಲ್ಲರಿಗೂ ಕೂಡ ನ್ಯೂಸ್ ಫಾಸ್ಟ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋಮಣ್ಣ ಮಾಚಿ ಮಾಡ ಒಬ್ಬರು ಡಾನ್ ಇದ್ರು ಸಮಾಜದಲ್ಲಿ ಡಾನ್ ಆಗಿ ಗುರುತಿಸಿಕೊಂಡವರು ಹಾಗೆಯೇ ಮೆರೆದಂಥವರು ಕೂಡ ಹೌದು ಆದರೆ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಆದರೆ ಅವರ ಜೀವನದಲ್ಲಿ ಸಾಕಷ್ಟು ರೋಚಕ ಕಥೆಗಳು ಕೂಡ ನಡೆದಿದ್ವು ಅದು ಕೇವಲ ಅವರ ಆಪ್ತರಿಗಷ್ಟೇ ಗೊತ್ತಿತ್ತು ಇವತ್ತು ಮುತ್ತಪ್ಪ ಬಗ್ಗೆ ನಿಮಗೆ ಗೊತ್ತಿಲ್ಲದಿರುವಂಥ ಒಂದಷ್ಟು ರೋಚಕ ಕತೆಗಳನ್ನು ಶೇರ್ ಮಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ ಗುಣರಂಜನ್ ಶೆಟ್ಟಿಯವರು ಗುಣರಂಜನ್ ಶೆಟ್ಟಿ ಅವರು ಮುತ್ತಪ್ರಯವರ ಒಂದು ರೀತಿ ಬಲಗೈ ಬಂಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟೇ ಅಲ್ಲ ಅವ್ರನ್ನ ಒಂದು ರೀತಿ ಮಗನ ರೀತಿಯಲ್ಲೇ ಕೂಡ ಅವರು ನೋಡ್ಕೊಳ್ತಾ ಇದ್ರು ಅಷ್ಟೇ ಅಲ್ಲ ಈ ಗುಣರಂಜನ್ ಶೆಟ್ಟಿ ಅವರು ತೆಲುಗು ಚಿತ್ರರಂಗದ ಮೇರು ನಟಿ ಅನುಷ್ಕಾ ಶೆಟ್ಟಿ ಅವರ ಸಹೋದರ ಕೂಡ ಹೌದು ಬನ್ನಿ ಅವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಣ್ಣ ವೆಲ್ಕಮ್ ಟು ಮೈ ಶೋ ಶೆಟ್ಟಿ ನಮಸ್ತೆ ಸೋಮ ಗುಣರಂಜನ್ ಶೆಟ್ಟಿ ಅಂದ್ರೆ ಇಷ್ಟ ಆಗುತ್ತೆ ಅಥವಾ ಗುಣ ಅಂದ್ರೆ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ನಿಮ್ಮನ್ನು ಜನ ಗುಣ ಅಂತ ಕರೀತಾರೆ ಗುಣ ಅಂತಾನೆ ಕರೀತಾರೆ ಎಷ್ಟು ವರ್ಷಗಳ ಕಾಲ ನಿಮ್ಮ ಒಡನಾಟ ಮುತ್ತಪ್ಪಯವ್ರ ಜೊತೆಗೆ ಮುತ್ತಪ್ಪನವ್ರ ಜೊತೆಯಲ್ಲಿ ಇವಾಗ ಚಿಕ್ಕ ಹುಡುಗರಿಂದ ನಾವು ನೋಡ್ಕೊಂಡು ಬಂದಿದ್ದೀರಿ ಆ್ಯಸ್ ಎ ಫ್ಯಾಮಿಲಿ ಮೆಂಬರು ಬಟ್ ಈ ಲಾಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸಿಂದ ನಾವ್ಲೂ ಅವ್ರ ಜೊತೆ ಓಡಾಡ್ಕೊಂಡಿದ್ದು ಒಂದು ಒಡನಾಟ ಇರುವಂಥ ಒಂದು ರಿಲೇಷನ್ಶಿಪ್ ನಮ್ಮ ಹತ್ರ ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಬಟ್ ನಿಮಗೆ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಏನಾದರೂ ಇನ್ಸಿಡೆಂಟ್ ಇದ್ರೆ ಯಾವುದು ಅಲ್ಲ ಅಣ್ಣ ಇವಾಗ ನೋಡಿ ಮುತ್ತಪ್ಪ ಅಂದಾಗ ನಾವು ಅವ್ರನ್ನ ಅನ್ನಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಅನ್ನ ಅಂತಲೇ ಹೋಗ್ತಾಯಿದ್ರಿ ಮುತ್ತಪ್ಪ ಅವ್ರು ಯಾವಾಗಲೂ ಅವರ ಈ ಡಾನ್ ಅನ್ನೋ ಆ ಪ್ರಪಂಚಕ್ಕಿಂತ ನಾವು ಅವ್ರನ್ನ ಬೆಂಗಳೂರಿಂದ ಬಂದ ಮೇಲೆ ಹತ್ರದಿಂದ ನೋಡಿರುವಂಥದ್ದು ನೀವು ಕರೆಕ್ಟಾಗಿ ತಿಳಿಸ್ದಂಗೆ ನಮ್ಮನ್ನಂತೂ ಒಂದು ಮಗನ ಥರ ಅವರು ಇದ್ದರು ಸೊ ಅದರಿಂದ ಒಂದು ತಂದೆ ಸ್ಥಾನದಲ್ಲಿ ಇದ್ದು ಮಕ್ಕಳು ಹೇಗಿರಬೇಕು ಅಂತ ನೋಡೋದು ಒಂದು ಅವರ ಪ್ರೀತಿ ವಿಶ್ವಾಸ ಇದ್ದಾಗ ನಾವೆಲ್ಲಾದರೂ ಹೊರಗಡೆ ಹೋದರೆ ನೀವು ಬೇರೆ ಈ ಏನಂತೀರ ಈ ಏನಿರುತ್ತೆ ಅವ್ರ ಸುತ್ತ ಅದನ್ನೆಲ್ಲ ಮರಿಬೇಕಾಗುತ್ತೆ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಂಗ್ ಈಸ್ ಅ ಗುಡ್ ಬ್ರದರ್ ಈಸ್ ಅ ಗುಡ್ ಹಸ್ಬೆಂಡ್ ಈಸ್ ಅ ಗ್ರೇಟ್ ಫ್ರೆಂಡ್ ಈಸ್ ಅ ಗ್ರೇಟ್ ಲೀಡರ್ ಈಸ್ ಅ ಗ್ರೇಟ್ ಓನರ್ ಅವ್ರು ವರ್ಕ್ ಮಾಡುವಂಥ ಸ್ಟಾಫ್ಸ್ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದಾರೆ ಸೊ ಅವರು ಅವ್ರ ವಿಚಾರ ಮರೆಯೋಕ್ಕಾಗದಿರೋ ಸುಮಾರು ವಿಚಾರಗಳಿದೆ ಇನ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ರಿಲೇಷನ್ಶಿಪ್ಸ್ ಇದೆ ಸಾಮಾನ್ಯವಾಗಿ ಸಮಾಜದಲ್ಲಿ ಮುತ್ತಪ್ಪ ಅಂದ ತಕ್ಷಣ ಒಂದು 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 ವರ್ಷನಷ್ಟೇ ಕಾಣುತ್ತೆ ಅಂದರೆ ಕೆಲವು ಡೌನ್ ಆಗಿದ್ದರಂತೆ ಇದ್ರಂತೆ ಹಾಗಂತೆ ಹೀಗಂತೆ ಅಂತ ಅದನ್ನೆಲ್ಲ ಹೊರತುಪಡಿಸಿ ಅವರ ಒಂದು ವ್ಯಕ್ತಿತ್ವವನ್ನು ತಾವು ಹೇಗೆ ನೋಡಿದ್ರಿ ಹೇಗಿರ್ತಿದ್ರು ಅವರು ನಮಗೆ ಅವರು ವ್ಯಕ್ತಿತ್ವ ಅಂದರೆ ನಾನು ನಿಮ್ಗೆ ಫಸ್ಟ್ ತಿಳಿಸ್ದಂಗೆ ಫಾದರ್ ಅಂತ ಹೇಳ್ತೀರಿ ಇಲ್ಲ ನಮಗೊಂದು ಗಾಡ್ ಫಾದರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಮಗನ್ನ ಯಾವ ರೀತಿ ಯಾವುದಕ್ಕೂ ನೀವು ಸಣ್ಣ ಪುಟ್ಟ ಗಲಾಟೆ ಇರಲಿ ಕೋಪ ಬರೋದಿರಲಿ ಯಾವ ರೀತಿ ಅವ್ರು ಮಾತಾಡ್ತಾರೆ ನೀನು ಕೋಪ ಮಾಡ್ಕೋಬಾರ್ದು ಅಲ್ಲಿ ಹೋಗ್ಬಾರ್ದು ಗಲಾಟೆ ಮಾಡಬಾರ್ದು ಈ ರೀತಿ ನಾವು ಮುತ್ತಪನ ನೋಡ್ಕೊಂಡು ಬಂದಿರೋದು ಬಿಟ್ಟರೆ ಆ ಇನ್ನೊಂದು ಪ್ರಪಂಚದ ಮುತ್ತಪನ್ನು ನಾವು ಯಾವತ್ತೂ ನೋಡಿರಲಿಲ್ಲ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಂದ್ರೆ ನಾವು ಏನೇ ಒಂದು ಲೀಡರ್ಶಿಪ್ಪಲ್ಲಿರಲಿ ನಾವು ಮಾಡೋ ಕೆಲಸ ಇರಲಿ ಜೊತೆ ಕೂಡಿಸ್ಕೊಂಡು ಡಿಸ್ಕಸ್ ಮಾಡ್ತಾರೆ ಮತ್ತು ಯಾರಾದರೂ ಒಬ್ರು ಮಾತಾಡುವಾಗ ಅವ್ರ ಒಪಿನಿಯನ್ನ ಅವರು ವ್ಯಕ್ತಪಡಿಸೋಕ್ಕಿಂತ ಜಾಸ್ತಿ ಇನ್ನೊಬ್ಬರು ಒಪಿನಿಯನ್ನ ಕೇಳುವಂಥ ವ್ಯಕ್ತಿ ಅದನ್ನು ಕೇಳಿ ಆಮೇಲೆ ಅದರ ಮೇಲೆ ಕೆಲವು ಡಿಸಿಷನ್ಸ್ ತಗೊಳೋ ಅಂಥದ್ದು ಮಾಡುವಂಥ ಇ ಎಸ್ ಅ ಗ್ರೇಟ್ ಹ್ಯೂಮನ್ ಬಿಂಗ್ ಗ್ರೇಟ್ ಪರ್ಸ್ನಾಲ್ಟಿ ಅಂತ ಹೇಳ್ಬೋದು ಕೋಪ ಅಂದಾಗ ನನಗೆ ಒಂದು ನೆನಪಾಗುತ್ತೆ ಆಗುತ್ತೆ ಮುತ್ತಪರಿಗೆ ಕೋಪ ಬರೋದು ತುಂಬಾ ಕಡಿಮೆ ಬಂದರೆ ತುಂಬಾ ಕೋಪ ಬರುತ್ತೆ ಬಟ್ ಸಾಮಾನ್ಯವಾಗಿ ಯಾವ ವಿಚಾರಗಳಿಗೆ ಹೆಚ್ಚಾಗಿ ಅವರು ಕೋಪಗಳ ಮಾಡ್ಕೋತೀವಿ ನಾವು ಕೋಪ ಅವ್ರ ಕೋಪ ಬೀಳುವಂಥ ಟೈಮ್ಗಳು ತುಂಬಾ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಸ್ ವೆರಿ ವೆರಿ ಅವ್ರು ಯಾವಾಗಲೂ ಒಂದು ಮಾತು ಎಲ್ಲ ಅವರು ನಮಗೆ ಕೋಪ ಬಂದಾಗ ನೀವೆಲ್ಲ ಫಿಫ್ಟಿ ವಾಟ್ಸ್ ಬಲ್ಬ್ಸ್ ನಾನು ಒಂದು ಫೈವ್ ಹಂಡ್ರೆಡ್ ವಾಲ್ಟ್ ಬಲ್ಬ್ ಅಷ್ಟು ಈಸಿಯಾಗಿ ಆ ಕರೆಂಟ್ ಎಲೆಕ್ಟ್ರಿಸಿಟಿ ಇದು ಇದಾಗೋದಿಲ್ಲ ಅಂತ ತಮಾಷೆ ಮಾಡ್ಕೊಂಡಿಲ್ವ ಸೊ ವೆರಿ ರೇರ್ಲಿ ಯೂಸ್ ಟು ಗೆಟ್ ಆ್ಯಂಗ್ರಿ ಬಟ್ ಅವ್ರ ಸೈಲೆನ್ಸಲ್ಲಿ ದೇರ್ ಇಸ್ ಟು ಬಿ ಎ ವೆರಿ ಸ್ಟ್ರಾಂಗ್ ಆ್ಯಂಗರ್ ಬಟ್ ಎಸ್ ಕೆಲವು ಸತಿ ವೆರಿ ರೇರ್ಲಿ ವೆನ್ ಹೀ ಗೆಟ್ಸ್ ಆ್ಯಂಗ್ರಿ ಕೋಪ ಅಂತ ಬಂದಾಗ ಹಿಟ್ಸ್ ದ ರೂಫ್ ಅನ್ನೋ ಥರ ಆಮೇಲೆ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಎಲ್ಲರೂ ಅವರಿಂದ ದೂರ ಇರುವಂಥ ಕೆಲಸ ಮಾಡ್ತಾಯಿದ್ರು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಜೊತೆ ನೀವು ಒಡನಾಟ ಇಟ್ಕೋತಿದಿರಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದೀರಿ ನಾವು ಇವಾಗ ಆರ್ಗನೈಸೇಷನ್ ವೈಸು ಮುತ್ತಪ್ಪನವರು ನಮ್ಮನ್ನು ಆರ್ಗನೈಸೇಷನ್ ವಲ್ ಕರೆದ್ರು ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ನ ಮಾಡಿ ಒಂದು ಅಡ್ಮಿನಿಸ್ಟ್ರೇಷನ್ ಸೆಟ್ ಮಾಡಿ ಒಂದು ಸಂಘಟನೆ ಮುಂದೆ ತೊಗೊಂಡು ಹೋಗೋಂಥ ಒಂದು ಆಸೆ ಇತ್ತು ಅವ್ರಿಗೆ ಅದೇ ರೀತಿ ವಿ ಯೂಸ್ ಟು ಟ್ರಾವೆಲ್ ಸೊ ಎಲ್ಲೇ ಟ್ರಾವೆಲ್ ಮಾಡೋ ಟೈಮಲ್ಲಿ ವಿ ಯೂಸ್ ಟು ಟ್ರಾವೆಲ್ ಟುಗೆದರ್ ಫ್ಯಾಮಿಲಿ ಫಂಕ್ಷನ್ಸ್ ಮತ್ತು ಆಲ್ ಪ್ಲೇಸಸ್ ಅಂದರೆ ವಿ ಯೂಸ್ ಟು ಬಿ ಮೋರ್ ವಿತ್ ದಿಮ್ ದ್ಯಾನ್ ಎಟ್ ಹೋಮ್ ಅಂತ ಹೇಳ್ಬೋದು ನಮ್ಮ ಮನೆಗಿಂತ ಜಾಸ್ತಿ ಅವ್ರ ಜೊತೆ ಇರ್ತಾ ಇದೆ ಆ್ಯಂಡ್ ನಾವು ಅವ್ರನ್ನ ತುಂಬ ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಂಡು ಅವ್ರು ಎಲ್ಲ ಮಾತಾಡೋದಿರಲಿ ಬಿಸ್ನೆಸ್ ಮಾಡೋ ರೀತಿ ಇರಲಿ ಯು ಆಸ್ ಅ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಅ ಶಾರ್ಪ್ ಮೈಂಡೆಡ್ ಪರ್ಸನ್ ಅದರಿಂದ ವಿ ಆರ್ ಸ್ಪೆಂಡ್ ಲಾಡ್ ಆಫ್ ಅರ್ಸ್ ಅಂದರೆ ಕೆಲವು ಸತಿ ಹೋದರೆ ವಿ ಎಸ್ ಟು ಗೋ ಫಿಫ್ಟೀನ್ ಟ್ವೆಂಟಿ ಡೇಸ್ ಒಟ್ಟಿಗೆ ಹೋಗ್ತಾ ಇದ್ರು ವೆರಿ ಡಿಸಿಪ್ಲಿನ್ ಮ್ಯಾನ್ ಮಾರ್ನಿಂಗ್ ಅವರ್ಸ್ ಬ್ರೇಕಪ್ ದೇವರು ಪೂಜೆ ಇದೆಲ್ಲ ವೆರಿ ಸಿಸ್ಟಮ್ಯಾಟಿಕ್ ಇರ್ತಾಯಿತ್ತು ಸೊ ವಿ ಆಲ್ ಬಿಕಮ್ ಅ ಲಿಟಲ್ ಡಿಸಿಪ್ಲಿನ್ಡ್ ಅವರಿಂದ ಅಂತ ಹೇಳ್ಬೋದು ಗುಣವರ ಮೊಬೈಲ್ ಸೇವ್ ಹೆಸರು ಅಣ್ಣ ಅಂತ ಇದೆ ಇವತ್ತು ಆ ಮೊಬೈಲ್ ತೆಗೆದು ನೋಡಿದಾಗ ಅಣ್ಣನೋ ನಂಬರ್ ಇರುತ್ತೆ ಅಥವಾ ಜೊತೆಗಿಲ್ಲ ಎಷ್ಟು ಮಿಸ್ ಮಾಡ್ಕೊತೀರಿ ಅಲ್ಲ ತುಂಬಾ ಮಿಸ್ ಮಾಡ್ಕೊತೀರಿ ಯಾಕಂದ್ರೆ ಇವತ್ತು ಅಣ್ಣ ಅಂತ ಹೆಸರು ಇರೋದನ್ನ ಅದನ್ನ ಡಿಲೀಟ್ ಮಾಡೋಕ್ಕೂ ಮನ್ಸು ಬರಲ್ಲ ಆ ಮೊಬೈಲ್ ನಂಬರ್ ಇದೆಯೋ ಇಲ್ವೋ ಅದು ಯಾವ ರೀತಿ ಇದೆ ಅಂತ ಆ ವರ್ಡ್ ವಿಲ್ ಆಲ್ವೇಸ್ ರಿಮೇನ್ ಎನ್ ದ ಕಾಂಟ್ಯಾಕ್ಟ್ ನಂಬರು ಅದನ್ನ ಯಾವ್ದನ್ನು ನಾವು ಮೊಬೈಲ್ ಇಂದ ಡಿಲೀಟ್ ಮಾಡಕ್ಕೆ ಹೋಗಿಲ್ಲ ಮಿಸ್ ಮಾಡೋದು ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ದರ್ ಜೀವನದ ಕಟ್ಟ ಕಡಿಯ ದಿನಗಳವರೆಗೂ ಕೂಡ ತಾವು ಕ್ಷಣದವರೆಗೂ ಕೂಡ ತಾವು ಮತಪ್ರಯ ಜೊತೆಗೆ ಇದ್ರಿ ಒಂದು ಕಡೆ ಈ ರೀತಿಯ ಒಂದು ಸಮಸ್ಯೆ ಕಾಣಿಸ್ಕೊಂಡಿದೆ ಅಥವಾ ಸಾವು ಹತ್ರ ಬರ್ತಾ ಇದೆ ಅಂತ ಅಂದಾಗ ಹೇಗಿರ್ತಿತ್ತು ಅವರ ಜೀವನ ಶೈಲಿ ಆಗಲಿ ಅಥವಾ ಅವರ ಮನಸ್ಥಿತಿ ಆಗಲಿ ಏನಾದ್ರು ಶೇರ್ ಮಾಡ್ತಾ ಇದ್ರೆ ಅವರು ಅಲ್ಲ ನೋಡಿ ಫಸ್ಟ್ ಮುತ್ತಪ್ಪನವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ ಅವರೇ ನಮಗೆ ಫೋನ್ ಮಾಡಿ ತಿಳಿಸಿರುವಂಥದ್ದು ಗುಣ ಒಂದು ವಿಚಾರ ಹೇಳ್ತೀನಿ ನೀವು ಯಾರೋ ಆತಂಕ ಪಡಬೇಡಿ ಅಂತ ಏನು ಏನನ್ನ ವಿಚಾರ ಅಂತ ನನಗೆ ಕ್ಯಾನ್ಸರ್ ಇದೆ ಸೊ ಹೀ ವಾಸ್ ವೆರಿ ಗ್ರೌಂಡೆಡ್ ರಿಯಾಲಿಟಿನ ತುಂಬ ಹತ್ರದಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಂಥವ್ರು ಮತ್ತು ನಾವು ಅದನ್ನು ಕೇಳಿ ಅವ್ರ ಹತ್ರ ಹೋಗಿ ಮಾತಾಡಿದಾಗ ಅವರು ಜೀವನ ಅವ್ರು ಅಂತ ಇದ್ದರು ನಾನು ಇಷ್ಟು ವರ್ಷ ಇದನ್ನು ದೇವ್ರ ಟೈಮಿಂಗ್ ಐ ಆಮ್ ಸಿಕ್ಸ್ಟಿ ಸೆವೆನ್ ನೌ ಬಿಕಮಿಂಗ್ ಸಿಕ್ಸ್ಟಿ ಏಯ್ಟ್ ಇಷ್ಟು ವರ್ಷ ನಂಗೆ ದೇವ್ರು ಕೊಟ್ಟಿದ್ದಾರೆ ಅವ್ರು ಯಾವಾಗಲೂ ಅನ್ನೋರು ಎಪ್ಪತ್ತು ವಯಸ್ಸು ಮೇಲೆ ಯಾರೂ ಇರಬಾರ್ದು ಅಂತ ಆ ಥರ ಒಂದು ಇದು ಮಾಡ್ತಾಯಿದ್ರು ಕೊಟ್ಟಿದ್ದಾರೆ ಕ್ಯಾನ್ಸರ್ ಬಂದಿದೆ ಅದನ್ನು ಹೋರಾಡ್ಸೋಣ ಯಾಕಂದರೆ ಫಸ್ಟ್ ವೆನ್ ಯು ಆಸ್ ಡಯಾಗ್ನೋಸ್ಟ್ ವಿತ್ ಕ್ಯಾನ್ಸರ್ ಎವ್ರಿಬಡಿ ಥಾಟ್ ಇಟ್ ಇಸ್ ಒನ್ ಆರ್ ಟು ಇಯರ್ಸ್ ಸಾರಿ ಒನ್ ಆರ್ ಟು ಮಂತ್ಸ್ ಅಂತ ಅಂದ್ಕೊಂಡ್ರು ಬಟ್ ಈ ಇಸ್ ಅ ಗ್ರೇಟ್ ಫೈಟರ್ ಆ್ಯಂಡ್ ಅದನ್ನು ಈ ಟುಕ್ ಇಟ್ ವೆರಿ ಬ್ರೇವ್ಲಿ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇವತ್ತಿನ ದಿನ ಕ್ಯಾನ್ಸರ್ ಅನ್ನೋ ವರ್ಡ್ ಕೇಳಿ ನಾವು ಅರ್ಧ ಸತ್ತೋಗ್ತೀರಿ ಆದರೆ ಅವ್ರ ಕ್ಯಾನ್ಸರ್ನ ದ ವೇ ಈ ಫೇಸ್ಡ್ ಇಟ್ ವಿತ್ ದ ಸ್ಮೈಲ್ ಆ್ಯಂಡ್ ಸೇಮ್ ಜಾವಿಯಲ್ನೆಸ್ ಸೇಮ್ ಆ್ಯಕ್ಟಿವಿಟೀಸ್ ಅನ್ಬಿಲಿವೆಬಲ್ ಏನು ಚೇಂಜಸ್ ಆಗಿರಲಿಲ್ಲ ಅಂದರೆ ಅವರಿಗೆ ಕ್ಯಾನ್ಸರ್ ಬರೋಕ್ಕೂ ಮೊದಲಿದ್ದಂಥ ಜೀವನ ಶೈಲಿ ಆಗಲಿ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ ಮಾತಾಡೋ ಶೈಲಿ ಆಗಲಿ ಬದಲಾವಣೆ ಆಗಲೇ ಇಲ್ಲ ಮುತ್ತಪ್ಪನವರು ಕ್ಯಾನ್ಸರ್ ಬಂದಿದೆ ಅಂತ ನಮಗೆ ಗೊತ್ತಾಗಿದೆ ಅಂತ ನಾವು ಮಾತಾಡೋ ರೀತಿಯಲ್ಲಿ ಚೇಂಜಸ್ ಆಗಿರಬೇಕು ಬಿಟ್ಟರೆ ಹೀ ವಾಸ್ ನೆವರ್ ಅ ಡಿಫ್ರೆಂಟ್ ಮ್ಯಾನ್ ಓಕೆ ಅವರ ಯೋಚನೆಗಳಾಗಲಿ ಅಥವಾ ಮಾತುಗಳಾಗಲಿ ಏನೋ ಚೇಂಜಸ್ ಇರ್ತಿತ್ತು ಅದು ಒಂದು ಸ್ವಲ್ಪ ಏನಾಯಿತು ಮೋಸ್ಟ್ಲಿ ಅವರಿಗೆ ಈ ಟೈಮ್ ಈಸ್ ನೌ ಲಿಮಿಟೆಡ್ ಅನ್ನೋ ಟೈಮಲ್ಲಿ ಅವ್ರು ಸ್ವಲ್ಪ ಯೂಸ್ ಟು ಬಿ ಅ ಲಿಟ್ಲ್ ಮೋರ್ ಅಡ್ವೈಸರಿ ಆಗಿರ್ತಾಯಿದ್ರು ಗುಣ ನೀನು ಇನ್ನೂ ನೀವು ಲೀಗ್ ಮಾಡಬೇಕು ಮತ್ತು ಯಾರ್ಯಾರಿಗೆ ಅಡ್ವೈಸಸ್ ಫ್ಯಾಮಿಲಿ ಇರಲಿ ಫ್ರೆಂಡ್ಸ್ ಇರಲಿ ಆರ್ಗನೈಸೇಷನ್ ಇರಲಿ ಎಲ್ಲರಿಗೂ ಒಂದು ಸ್ವಲ್ಪ ಡೈರೆಕ್ಷನ್ ಇದು ಮಾಡಿಕೊಂಡು ಆ್ಯಂಡ್ ಹಿ ಸ್ಟಾರ್ಟೆಡ್ ಡೂಯಿಂಗ್ ಅ ಲಿಟ್ಲ್ ಬಿಟ್ ಅವ್ರದ್ದು ವರ್ಕ್ಸ್ ಆಫ್ ಇದು ಸ್ವಲ್ಪ ಸ್ಪೀಡ್ ಮಾಡೋಕ್ಕೆ ಶುರು ಮಾಡಿದ್ರು ಸಮ್ ವೆರ್ ಈ ನ್ಯೂ ನಾನು ಜಾಸ್ತಿ ದಿನ ಉಳಿಯೋಲ್ಲ ಅನ್ನೋದು ಅವ್ರ ಮನಸ್ಸಲ್ಲಿ ಕ್ಲಿಯರಾಗಿ ಅವ್ರ್ಗೆ ಗೊತ್ತಿತ್ತು ಅವ್ರು ಕಂಡಂಥ ಕನಸುಗಳು ಇವತ್ತಿಗೂ ಪರಿಪೂರ್ಣ ಆಗಲಿಲ್ಲ ಇನ್ನೊಂದು ಕನಸು ಕಟ್ಕೊಂಡಿದ್ರಿ ಕೆಲಸ ಮಾಡಬೇಕು ಅಥವಾ ಇನ್ನೇನೋ ಒಂದು ಕೆಲಸಗಳನ್ನ ಮಾಡಬೇಕು ಅನ್ನೋದು ಆಲೋಚನೆಗಳು ಇಟ್ಕೊಂಡು ಅದು ಪರಿಪೂರ್ಣ ನಿಮ್ಗೆ ಗೊತ್ತಿರೋ ಪ್ರಕಾರ ಸರಿ ಅಣ್ಣಗೆ ಎಸ್ ಅ ವೆರಿ ವೆರಿ ಫ್ಯೂಚರಿಸ್ಟಿಕ್ ಥರ ಯೋಚ್ ಯೋಚನೆ ಮಾಡುವಂಥ ವ್ಯಕ್ತಿ ಒಂದು ಇವಾಗ ಕನಸಲ್ಲಿ ಅವ್ರು ಮಾತಾಡೋ ಕೆಲವು ವಿಚಾರಗಳು ಪ್ರಕೃತಿ ಬಗ್ಗೆ ಅವ್ರಿಗೆ ಭಾರಿ ಆಸೆ ಇತ್ತು ಎಸ್ ಅ ವೆರಿ ವೆರಿ ಪ್ರಕೃತಿನ ಹಿಂಗೆ ಮಾಡಬೇಕು ಜನಗಳಿಗೆ ಕೆಲವು ಸೇವೆಗಳನ್ನ ನಾವು ಆನ್ ರೈತರ ಮೂಲಕ ಮಾಡಬೇಕು ಜಮೀನು ತಗೋಬೇಕು ಈ ಇನ್ ಈ ಅಗ್ರಿಕಲ್ಚರ್ನ ಒಂದು ಇಂಡಸ್ಟ್ರಿಯಾಗಿ ಜನ ಅಂದರೆ ರೈತರು ಬೆಲೆಯೋದ್ರ ಒಂದು ಇಂಡಸ್ಟ್ರಿ ಆಗಿ ದಟ್ ಶುಡ್ ಆಲ್ಸೋ ಬಿಕಮ್ ಅ ಪ್ರಾಫಿಟೇಬಲ್ ಇದು ಅಂತಿತ್ತು ಹಲ್ವಾರು ಒಂದು ಹಾಸ್ಪಿಟಲ್ ಮಾಡಬೇಕಂತ ತುಂಬ ಆಸೆ ಇತ್ತು ಅವ್ರಿಗೆ ವೆನ್ ಈ ಫೆಲ್ ಸಿಕ್ ಬಿಫೋರ್ ದ್ಯಾಟ್ ಆಲ್ಸೋ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಬೆಂಗಳೂರಲ್ಲಿ ಅಲ್ಲ ಎಲ್ಲಾದರೂ ಒಂದು ದೊಡ್ಡ ಆಸ್ಪತ್ರೆ ಮಾಡಬೇಕಂತಿತ್ತು ಅವ್ರ ಊರು ಅಂತ ಯಾವಾಗಲೂ ಇರಲಿಲ್ಲ ಅವ್ರಿಗೆ ಈ ನೆವರ್ ಪುಟ್ ಇನ್ ಸೆಲ್ಫ್ ಇನ್ ಇನ್ ಒನ್ ಬೌಂಡ್ರಿ ಅವ್ರು ಬ್ಯಾಂಗ್ಳೂರು ಎಲ್ಲಾದರೂ ಎಲ್ಲಾದ್ರೂ ಒಂದು ಆಸ್ಪತ್ರೆ ಮಾಡಬೇಕಂತಿತ್ತು ಕ್ಯಾನ್ಸರ್ ಆದಾಗ ಅದನ್ನು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಯಾಕಂದರೆ ಈ ಗಾಟ್ ಡೀಪ್ ಇಂಟು ದ ಕ್ಯಾನ್ಸರ್ ಸಬ್ಜೆಕ್ಟ್ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಈ ಆಯುಷ್ ಮಿನಿಸ್ಟ್ರಿಯಿಂದ ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಆಯುರ್ವೇದ ಇರಲಿ ಇನ್ನೊಂದನ್ನೆಲ್ಲ ಮಿಕ್ಸ್ ಮಾಡಿ ಜನಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಂತ ಅವ್ರಿಗೆ ತುಂಬ ಒಂದು ಆಸೆ ಇತ್ತು ಐ ಫೀಲ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಅದು ಯಾರಾದರೂ ಮಕ್ಕಳು ಫ್ಯಾಮಿಲಿಯವರು ಮುಂದುವರ್ಸ್ಬೋದು ಬಟ್ ಇಟ್ ವಾಸ್ ಇಸ್ ಬಿಗ್ಗೆಸ್ಟ್ ವಿಶ್ ಅವ್ರ ಲೈಫ್ ಚೇಂಜ್ ಆಗಿದೆಯಾ ಅವರ ಜೊತೆಗಿನ ಒಡನಾಟ ಅಥವಾ ಅವ್ರ ಜೊತೆ ಇಷ್ಟು ವರ್ಷಗಳ ಕಲ್ಪ ಅವಿದ್ರೆ ನಿಮ್ಮ ಲೈಫ್ ಏನೊಂದು ಬದಲಾವಣೆ ಆಗಿದೆ ಅಥವಾ ನಾನು ಏನೋ ಕಲ್ತಿದ್ದೀನಿ ಅವರಿಂದ ಅನ್ನೋದಿದ್ರೆ ಏನಿರ್ಬೋದು ಮೊದಲನೇದಾಗಿ ನಾವು ಹುಡುಗರಾಗಿರುವಾಗ ಸ್ವಲ್ಪ ಏನಂತೀರ ಫಾದರ್ ಮದರ್ ಮಾತುಗಳು ಕೇಳೋದು ಕಮ್ಮಿ ಓಕೆ ಅದು ಯೂಸ್ಲಿ ಲೈಕ್ ಎನಿ ಅದರ್ ಚಿಲ್ಡ್ರನ್ ಮುತ್ತಪ್ಪನ ಹತ್ರ ಬಂದಮೇಲೆ ಫಸ್ಟ್ ಕಲ್ತಿದ್ದು ಮಾತು ಕೇಳಕ್ಕೆ ನಾವು ಸೊ ನಮ್ಮ ತಂದೆ ತಾಯಿ ಅದೊಂದು ಖುಷಿ ಇತ್ತು ಯಾಕಂದರೆ ಅವರು ಅವ್ರನ್ನ ಪ್ರೀತಿಯಿಂದ ಮುತ್ತಪ್ಪ ಅಂತ ಇದ್ದರು ಮತ್ತು ಯಾವಾಗ ಬಂದ್ರೂ ನಾನು ಎಲ್ಲಾದರೂ ಆ ಸೈಡ್ ಹೋದರೆ ಅವನೊಂದು ಏನಾದರೂ ನನಗೆ ಕನ್ವೇ ಮಾಡ್ಬೇಕಂದ್ರೆ ಮೆಸೇಜು ವಯ ಮುತ್ತಪ್ಪನ ಕನ್ವೆ ಆಗೋದು ಆ್ಯಂಡ್ ಐ ವಿಲ್ ಓನ್ಲಿ ಟೇಕ್ ಇಟ್ ಕೂಡ್ಲಿ ಇಫ್ ಇಟ್ ಕಮ್ಸ್ ಥ್ರೋ ಇಮ್ಮ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸೊ ಎಲ್ಲೋ ಒಂದು ರೀತಿ ಎಸ್ ಮಾತು ಕೇಳೋದಿರಲಿ ಟೈಮಿಂಗ್ ಮೇಂಟೈನ್ ಮಾಡೋದ್ರಲ್ಲಿ ಇಲ್ಲಾಂದರೆ ನಾವು ಯಾವಾಗಲೂ ಹಣ ಟರ್ನ್ ತಗೊತಾ ಇದ್ದೀರಿ ಲೆಫ್ಟಲ್ಲಿ ಇದ್ದೀರಿ ರೈಟಲ್ಲಿದ್ದೀರಿ ಅನ್ನೋದು ವಿತ್ ಹಿಮ್ ಸೆವೆನ್ ಓ ಕ್ಲಾಕ್ ಅಂದರೆ ಸೆವೆನ್ ಓ ಕ್ಲಾಕ್ ಶಾರ್ಪ್ ಸೊ ವಿ ಹ್ಯಾವ್ ಲರ್ನ್ಡ್ ಲಾಡ್ ಆಫ್ ಥಿಂಗ್ಸ್ ಟೈಮಿಂಗ್ ಡಿಸಿಪ್ಲಿನ್ ಮತ್ತು ಹೌ ಟು ಪ್ರೆಸೆಂಟ್ ಅವರ್ ಸೆಲ್ಸ್ ಹೌ ಟು ಬಿ ಅದೆಲ್ಲ ಇಟ್ ಇಸ್ ಗುಡ್ ಕೊನೆಯ ಕ್ಷಣಗಳಲ್ಲಿ ಏನು ಮಾತಾಡ್ತಾ ಮಾತಾಡಿದ್ರು ಮತ್ತೆ ನಿಮ್ಮ ಜೊತೆಗೆ ಅಥವಾ ಏನು ಚರ್ಚೆ ಮಾಡಿದ್ರು ಕೊನೆಯದಾಗ ಮಾತಾಡಿದಾಗ ಕೆಲವು ವಿಚಾರಗಳನ್ನೆಲ್ಲ ಅವ್ರು ಚರ್ಚೆ ಮಾಡಿದ್ರು ಒಂದು ಗುಣ ಇನ್ಮೇಲೆ ಸ್ವಲ್ಪ ನೀವುಗಳೆಲ್ಲ ಸ್ವಲ್ಪ ಬಿಸ್ನೆಸ್ ಕಡೆಯೂ ಗಮನ ಆರ್ಗನೈಸೇಷನ್ ಆರ್ಗನೈಜೇಷನ್ ಕಡೆಯೂ ಸ್ವಲ್ಪ ಜಾಸ್ತಿ ಗಮನ ಹರಿಸ್ಬೇಕು ಜನ ಇದನ್ನು ಸುಮಾರು ಜನ ಕಟ್ಕೊಂಡು ಬಂದಿದ್ದಾರೆ ಮಾಡಿದ್ದಾರೆ ಮತ್ತು ಸಮರ್ಥ ನಾಯಕತ್ವ ಇದೆ ಒಬ್ಬರನ್ನ ನಮ್ಮ ಬಾರಿ ಗುಡ್ ಲೀಡರ್ನ ರಾಜ್ಯಾಧ್ಯಕ್ಷರಾಗೂ ನೇಮಕ ಮಾಡಿದರು ಮತ್ತು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಎಲ್ಲೂ ಅವರು ಅದನ್ನು ಕೊನೆಯದಾಗೆಲ್ಲಕ್ಕೆ ಅವ್ರಿಗೆ ನಾನು ಸಾಯ್ತೀನಿ ಇನ್ನು ಹತ್ತು ದಿವಸದಲ್ಲಿ ಸಾಹಿತ್ಯ ಇನ್ನಂತು ಇರಲಿಲ್ಲ ಬಟ್ ಇಟ್ ವಿಲ್ ಬಿ ದೋಸ್ ಲಾಸ್ಟ್ ವರ್ಡ್ಸ್ ಈ ಸ್ಪೋಕ್ ಟು ಮೀ ಅಂತ ಅಂತ ಇತ್ತು ಅವ್ರಿಗೆ ಅಂದರೆ ಕೆಲವು ಸಣ್ಣ ಸಣ್ಣ ವಿಚಾರಗಳು ಸ್ವೀಟಿಯಾಗಿದ್ದಾವೆ ಏನು ಮಾಡ್ತಾ ಇದ್ದಾರೆ ಕೊರೋನಾಯಿಂದ ಜಾಗ್ರತೆ ಎಲ್ಲರಿಗೂ ತಿಳಿಸಿ ನಿಮ್ಮ ಭಾಗದಲ್ಲಿ ಯಾರಿಗೆ ಎಷ್ಟೆಷ್ಟು ಊಟ ಇದು ಮಾಡ್ತಾಯಿದ್ದಾರೆ ಎಲ್ಲರ ಬಗ್ಗೆ ಈ ಎಲ್ಲರ ಬಗ್ಗೆ ಒಂದು ಚರ್ಚೆ ಅಂತ ಇರ್ತಾ ಇತ್ತು ನಥಿಂಗ್ ಮೋರ್ ಅದೇನು ಇನ್ ಪರ್ಟಿಕ್ಯುಲರ್ ಅಂತೇನಿಲ್ಲ ಬಟ್ ಯಾವುದೋ ಒಂದು ಇನ್ಸಿಡೆಂಟ್ ಲೈಫಲ್ಲಿ ನಾನು ಮುತ್ತಪ್ಪ ಅನ್ನೋ ಹೆಸರು ಕೇಳಿದ ತಕ್ಷಣ ಅಥವಾ ಅಣ್ಣ ಅನ್ನೋ ಹೆಸರು ಕೇಳಿದ ತಕ್ಷಣ ನೆನಪಾಗುತ್ತೆ ಈ ಕ್ಷಣಕ್ಕೆ ಅಂತಂದ್ರೆ ಸಾಕಷ್ಟು ವಿಚಾರಗಳಿರುತ್ತೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಯಾವುದೋ ಒಂದು ನನಗೆ ಲೈಫ್ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಿದ್ರೆ ಯಾವುದು ನನಗೆ ನಾನೊಂದು ಮನೆಯ ಒಂದು ಕೆಲಸ ಮಾಡೋಕ್ಕಂತ ಹೊರಟಾಗ ನಾನು ಮುತ್ತಮ್ಮನ ಹತ್ರ ಹೋಗ್ಬಿಟ್ಟು ಏನೋ ಒಂದು ಫೈನಾನ್ಷಿಯಲ್ ಇಶ್ಯೂ ಆಗಿ ನಾನು ಅನ್ನ ನನಗೆ ಒಂದು ಯಾರ ಹತ್ರ ಒಂದು ಸ್ವಲ್ಪ ಫೈನಾನ್ಷಿಯಲಿ ಅಡ್ವೈಸ್ ಹೇಗೆ ತೊಗೊಳೋದು ಅಂತ ಮಾತಾಡಿದ ಕ್ಷಣದಲ್ಲಿ ಹೀ ಜಸ್ಟ್ ಫಸ್ಟ್ ಒಂದು ಚೆಕ್ ಬುಕ್ ತಗೊಂಡು ಆ ಚೆಕ್ಕಲ್ಲಿ ಒಂದು ಲೀಫ್ನ ಇದು ಮಾಡಿ ಅದಕ್ಕೊಂದು ಸೈನ್ ಹಾಕಿ ಇನ್ನು ಮುಂದಕ್ಕೆ ಏನು ಸಮಸ್ಯೆ ಅಂತ ಹೇಳು ಅಂತ ಮಾತಾಡಿದ್ವಿ ಒಂದು ಕ್ಷಣ ಅದು ಇಟ್ಸ್ ನಾಟ್ ಕಮರ್ಷಿಯಲ್ ಅಂತಲ್ಲ ಅಂದರೆ ಯಾವ ಇವತ್ತು ಎಲ್ಲರಿಗೂ ಏನಿರುತ್ತೆ ನಮ್ಗೆ ಏನಾದರೂ ತೊಂದರೆ ಏನಾದರೂ ಕಷ್ಟ ಬಂದಾಗ ನಮ್ಗೆ ಯಾರಾದರೂ ಒಬ್ಬರು ಇರಬೇಕು ಅನ್ನೋದು ಬಟ್ ಹೀ ವಾಸ್ ಆಲ್ರೆಡಿ ದೇರ್ ನಮ್ಮ ಕಷ್ಟನ ತಿಳ್ಸೋಕೆ ಮುಂಚೆ ಒಂದು ಹೆಜ್ಜೆ ಮುಂದೆ ಇದ್ದು ಏನಪ್ಪ ಅಂತ ಮಾತಾಡುವಂಥ ಸೊ ಈ ವಾಸ್ ಒನ್ ಮ್ಯಾನ್ ನಮಗೆ ವಿತ್ ದಿಸ್ ಆ್ಯಕ್ಷನ್ಸ್ ವಿ ಟು ಫೀಲ್ ನಮ್ಗೆ ಯಾವತ್ತೂ ಏನೇ ತೊಂದರೆ ಆದ್ರೂ ವಿರ್ ಒನ್ ಮ್ಯಾನ್ ಟು ಲುಕ್ ಅಪ್ ಟು ಅಂತ ದಟ್ ಈಸ್ ದ ಬಿಗ್ಗೆಸ್ಟ್ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದ್ದು ಒಂದು ಜಾಗ ಕೇವಲ ಗುಣ ಅವರ ವಿಚಾರಕ್ಕೆ ಮಾತ್ರ ಅಲ್ಲ ಮುತ್ತಪ್ಪ ಇವರು ಯಾರೇ ಕಷ್ಟ ಅಂತ ಹೇಳ್ಕೊಂಡು ಬಂದಾಗ ಕೂಡ ಫಿನಾನ್ಷಿಯಲ್ ಆಗಲಿ ಅಥವಾ ಬೇರೆ ಏನ್ಯಾವುದೋ ಸಹಾಯ ಆಗಲಿ ರೆಸ್ಪಾಂಡ್ ಮಾಡ್ತಾಯಿದ್ರು ಇದ್ರು ಹಂಡ್ರೆಡ್ ಪರ್ಸೆಂಟ್ ಸೀ ನಮ್ಮದು ಅವ್ರದ್ದು ಫೈನಾನ್ಷಿಯಲಿ ಕಮರ್ಷಿಯಲಿ ರಿಲೇಷನ್ಶಿಪ್ ಕಮ್ಮಿ ಇದ್ರೇನು ಹಿ ಹ್ಯಾಡ್ ಯಾರೇ ಮನೆಗೆ ಬಂದ್ರೂ ವಿದೌಟ್ ಅ ರೆಸ್ಪಾನ್ಸ್ ಅವ್ರು ಕಲಿಸ್ತಾ ಇರಲಿಲ್ಲ ಅದು ಅವ್ರು ರಿಟರ್ನ್ ಹೋಗುವಾಗ ಎಲ್ಲೋ ಒಂದು ಕಡೆ ಒಂದು ಸ್ಯಾಟಿಸ್ಫ್ಯಾಕ್ಷನು ಇಲ್ಲ ಒಂದು ಹೆಲ್ಪೂ ಆಗಿರ್ಬೋದು ಕೆಲವ್ರಿಗೆ ದುಡ್ಡೇ ಸಿಕ್ಕಿರ್ಬೋದು ಬಟ್ ದೇ ದೇವಸ್ ಟು ಗೋ ಬ್ಯಾಕ್ ಹ್ಯಾಪಿಲಿ ಜಯ ಕರ್ನಾಟಕ ಸಂಘಟನೆ ಅವರ ದೊಡ್ಡ ಒಂದು ಕನಸಿನ ಕೂಸಾಗಿದೆ ಹೌದು ಈಗ ಹೇಗೆ ಸಾಗ್ತಾ ಇದೆ ಮುಂದೆ ಮುಂದೇನು ಜಯ ಕರ್ನಾಟಕದ ಹಾದಿಗಳಾಗಲಿ ಅಥವಾ ಹೇಗೆ ಸಾಗುತ್ತೆ ಏನು ಮಾಡ್ಕೊಂಡಿದ್ರು ಸೊ ಜಯ ಕರ್ನಾಟಕ ಸಂಘಟನೆಗೆ ಒಂದು ಸಂವಿಧಾನ ಇದೆ ಒಂದು ಬೈಲಾ ಇದೆ ಇಟ್ ಈಸ್ ಸ್ಟ್ರಕ್ಚರ್ಡ್ ವೆರಿ ವೆಲ್ ಅನ್ನ ಯಾವತ್ತೂ ಅವರು ಇದ್ದಾಗಲೂ ಏನು ಮಾತಾಡ್ತಿದ್ದಾರೆ ಅಂದರೆ ಇಲ್ಲ ಅಂದ್ರೂ ಜಯ ಕರ್ನಾಟಕ ಸಂಘಟನೆ ಮುಂದೆ ಹೊರೀಬೇಕು ಇದಕ್ಕಿಂತ ಬಲವಾಗಿ ಬಲಿಬೇಕು ಅಂತಲೇ ಇತ್ತು ದಿ ಇದರಲ್ಲಿ ಆಲ್ರೆಡಿ ಒಬ್ಬರು ರಾಜ್ಯಾಧ್ಯಕ್ಷರಿದ್ದಾರೆ ಕಮಿಟಿ ಇದೆ ದೇರ್ ಆರ್ ಲಾಟ್ ಆಫ್ ಮೆಂಬರ್ಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ನಮ್ಮ ಡಿಸ್ಟ್ರಿಕ್ಸಲ್ಲಿರೋ ಪ್ರೆಸಿಡೆಂಟ್ಸ್ ಎಲ್ಲ ಸುಮಾರು ಸಮರ್ಥ ನಾಯಕರು ಇದ್ದಾರೆ ಅವರು ತಾಲೂಕು ಹೋಬಳಿ ಲೆವೆಲಲ್ಲಿ ಕೆಲಸ ಮಾಡ್ಕೊ ಮತ್ತು ದೇರ್ ಇಸ್ ಅ ಕ್ಲಿಯರ್ ಸ್ಟ್ರಕ್ಚರ್ ಇದೆ ಒಂದು ಯಾವ ರೀತಿ ನಡಿಬೇಕು ಸಂಘಟನೆಗೆ ನಡಿಬೇಕು ವಕ್ತಾರರು ಇದ್ದಾರೆ ಅಧ್ಯಕ್ಷರಿದ್ದಾರೆ ದೇರ್ ಇಸ್ ಸಲಹಾ ಸಮಿತಿ ಅಂತಿದೆ ಘಟಕಗಳಿವೆ ಸೊ ಇಟ್ ಈಸ್ ಆಲ್ ವೆರಿ ವೆಲ್ ಸ್ಟ್ರಕ್ಚರ್ಡ್ ಮೊನ್ನೆನೂ ಕಪಲ್ ಆಫ್ ಮೀಟಿಂಗ್ಸ್ ಆಯಿತು ಎಲ್ಲ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್ ಎಲ್ಲ ಬಂದೆಲ್ಲ ಮಾತಾಡ್ಕೊಂಡಾಗಿದೆ ಐ ಆಮ್ ವೆರಿ ಶೂರ್ ಈ ಸಮರ್ಥ ನಾಯಕರ ಜೊತೆಯಲ್ಲಿ ಸಂಘಟನೆ ಅಣ್ಣನ ಕನಸಿದ್ದಂಗೆ ಮುಂದೆ ಅಂತ ನಮಗೊಂದು ಇದೆ ಮತ್ತೊಂದು ಸಾಕಷ್ಟು ಚರ್ಚೆಗೆ ಗ್ರಾಸಾದಂಥ ವಿಷಯ ಅಂದರೆ ಕಾಸ್ಟ್ಲಿಯೆಸ್ಟ್ ಇಂಜೆಕ್ಷನ್ ಬಗ್ಗೆ ಒಂದಷ್ಟು ಚರ್ಚೆಗಳು ಇದ್ರ ಬಗ್ಗೆ ನನಗೆ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕಿತ್ತು ಅಂದರೆ ನಿಜಕ್ಕೂ ತೊಗೊಳ್ಳಿಲ್ವೋ ಅಥವಾ ಅದಕ್ಕೆ ಅವಕಾಶ ಇತ್ತೋ ಏನಂತ ಸಿ ಈ ಕಾಸ್ಟ್ಲಿಯೆಸ್ಟ್ ಇಂಜೆಕ್ಷನ್ ಬಗ್ಗೆ ನಾವು ಅನ್ನ ಹತ್ರ ಈ ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡಿದ್ರು ಬಿಡದಿಯಲ್ಲಿ ಅದಕ್ಕೆ ಮುಂಚೆ ಮಾತಾಡಿದ್ದಂಥ ವಿಚಾರ ನನಗೆ ಆವಾಗ ಈ ಯು ಎಸ್ ಅಲ್ಲಿ ಹೋಗಿ ಇಂಜೆಕ್ಷನ್ನ ತಗೊಳ್ಳೋ ಅಂಥದ್ದು ಅದ್ರ ಕಾಸ್ಟ್ ಈ ಕಾಸ್ಟ್ ಅಂದಾಗ ಜನಗಳಿಗೆ ಏನಾಗುತ್ತೆ ಇಂಜೆಕ್ಷನ್ ಕಾಸ್ಟ್ ಅಂತ ಫಿಕ್ಸ್ ಮಾಡ್ಕೊತಾರೆ ಹೊರತುಪಡಿಸಿ ಎ ಫರ್ಗೆಟ್ ಈ ಒಂದು ಕಾಸ್ಟ್ ಅಂದ ಕೂಡಲೇ ಎಲ್ಲರೂ ಇಂಜೆಕ್ಷನ್ಗೆ ಹದಿನಾಲ್ಕು ಕೋಟಿನ ಅಂತಾರೆ ಇಟ್ ಇಸ್ ಆ ಇಂಜೆಕ್ಷನ್ ಅಂದರೆ ಆ ಇಂಜೆಕ್ಷನ್ಗೆ ಟ್ರೀಟ್ಮೆಂಟ್ ಅಂತ ಇರುತ್ತೆ ಇವತ್ತು ನಾವು ಅಡ್ಮಿಟ್ ಆಗಿ ಆಪ್ರೇಷನ್ ಆಪ್ರೇಷನ್ಕೆ ಮುಂಚೆನು ತ್ರೀ ಡೇಸ್ ಬಿಫೋರ್ ನಾವು ಅಡ್ಮಿಟ್ ಆಗಿ ಕರೆಕ್ಟ್ ಯು ಶುಡ್ ಬಿ ಫಿಟ್ ಇನಫ್ ಟು ಗೆಟ್ ಆಪ್ರೇಟೆಡ್ ಅಂತ ಇರುತ್ತೆ ದಿಸ್ ಈಸ್ ಇನ್ ಸಿಮಿಲ್ಯಾರಿಟಿ ಟು ದಟ್ ಇವತ್ತು ಮೆಡಿಕಲ್ ಕಾಸ್ಟ್ ಯಾವ ಮಟ್ಟಕ್ಕಿದೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ಸತ್ಯ ಕೊರೋನಾ ಪೇಷಂಟ್ ಎಸ್ ಪೇಟ್ ತರ್ಟಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಇನ್ ಯು ಎಸ್ ಟು ಗೆಟ್ ಟ್ರೀಟೆಡ್ ಯು ಎಸ್ ಅಲ್ಲಿ ಈ ಟ್ರೀಟ್ಮೆಂಟ್ಗೆ ಬಂದಾಗ ಟೂ ಸ್ಲಾಟ್ಸಲ್ಲಿ ಟ್ರೀಟ್ಮೆಂಟ್ ಇದೆ ಈ ರೀತಿ ಇದೆ ಅಂತ ಒಂದು ಅಡ್ವೈಸರಿ ವಾಸ್ ಗಿವನ್ ಟು ಇಮ್ ಫಾರ್ ವಿಚ್ ಈ ಡಿಸೈಡೆಡ್ ನಾಟ್ ಟು ಗೋ ಯಾಕಂದ್ರೆ ಅವ್ರು ಹೋಗಿದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆಗಿರೋದು ಆ್ಯಂಡ್ ಹಿ ಆಸ್ ಟೋಲ್ಡ್ ಫ್ರಾಮ್ ಇಸ್ ಓನ್ ಮೌತ್ ವೈ ಇ ಡಿ ನಾಟ್ ವಾಂಟ್ ಟು ಡೂ ಇಟ್ ಆ್ಯಂಡ್ ವಾಟ್ ಆರ್ ದ ರೀಸನ್ಸ್ ಸೊ ದಟ್ ಈಸ್ ಆಲ್ ನಮಗೂ ಗೊತ್ತಿರುವಂಥ ವಿಚಾರ ಬಟ್ ಎಸ್ ಈ ಟ್ರೀಟ್ಮೆಂಟದೊಂದು ಸಿಸ್ಟಮ್ ಮಾಡಿದರು ಆ್ಯಕ್ಚುಲಿ ಅವರು ಪಾಸ್ಪೋರ್ಟು ಇದಾಗಿತ್ತು ಎಲ್ಲ ಇದಾಗಿತ್ತು ವಿ ವೇರ್ ವೆರಿ ಪರ್ಟಿಕ್ಯುಲರ್ ಅಣ್ಣ ಯು ಶುಡ್ ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್ ನಾವು ಅವನ ಪರ್ಸ್ನಲ್ ಫ್ರೆಂಡ್ ಇಲ್ಲ ಅನ್ನೋ ನೀವು ಯು ಎಸ್ಗೆ ಹೋಗಬೇಕಂತನಿತ್ತು ಬಟ್ ಹೀ ಡಿ ನಾಟ್ ವಾಂಟ್ ಟು ಪರ್ಸ್ನಲ್ಲಿ ಏನಾದರೂ ಮಾತಾಡಿದ್ದೀಯಾ ಏನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾಗಲಿ ಮಾತಾಡಿದ್ದಾಗಲಿ ಎಮೋಷ್ನಲ್ ಆಗಲಿ ಎನಿಥಿಂಗ್ ಈ ಈ ವಿಷಯ ಗೊತ್ತಾದ ಮೇಲೆ ಕೊನೆ ಕೊನೆ ದಿನಗಳಲ್ಲಿ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಯಾವ್ದಾದ್ರು ಎಮೋಷನಲ್ ಮಾತಾಡಿದ್ದೀಯಾ ಮತ್ತು ಪ್ರೇವರು ನಿಮ್ಮ ಜೊತೆಲಿ ಅಲ್ಲ ಕೊನೆಯದಾಗಿ ನಾನು ನಮ್ಮ ಫ್ರೆಂಡ್ ಒಬ್ಬರು ಆತ್ಮೀಯರಾಗಿರುವಂಥ ಒಬ್ಬರು ಸೀನಿಯರ್ ಬ್ಯೂರೋಕ್ರಾಟ್ ಸ ಫ್ಯಾಮಿಲಿ ಫ್ರೆಂಡ್ನ ಹೋಗಿದ್ರೆ ಸೊ ಅವ್ರು ಮಾತಾಡೋ ಟೈಮಲ್ಲಿ ಅಣ್ಣ ಅಂದರು ಶುಡ್ ಏ ರಿಯಲಿ ಫೈಟ್ ದಿಸ್ ಅಂತ ಅವ್ರನ್ನ ಕೇಳಿದೆ ಇದನ್ನು ನಾನು ಫೈಟ್ ಮಾಡಲೇಬೇಕಾ ನನಗೂ ಟೈರ್ಡ್ ಆಗಲ್ವಾ ಎಷ್ಟಂತ ಇದನ್ನು ಫೈಟ್ ಮಾಡೋದಂತ ಒಂದು ಒಂದು ಮಾತು ಹೇಳ್ತಾರೆ ಸೊ ದ್ಯಾಟ್ ವಾಸ್ ಸಚ್ಚ ಮೂಮೆಂಟ್ ಅಣ್ಣ ಒಂದು ವಿತ್ ದ ಸ್ಟ್ರೈಟ್ ಫೇಸ್ ವಿತ್ ಅ ಸ್ಮೈಲ್ ಸಾಕು ಎಷ್ಟಂತ ಫೈಟ್ ಮಾಡೋದಂತ ಆವಾಗ ನಮ್ಮ ಫ್ರೆಂಡ್ ಹೇಳ್ತಾರೆ ಅಣ್ಣ ನೀವೇನಾದರೂ ಗಿವ್ ಅಪ್ ಮಾಡಿಬಿಟ್ರೆ ನಾವು ಫೈಟ್ ಮಾಡೋದೇ ಬಿಟ್ಬಿಡ್ತೀವಿ ಸ್ಟಾರ್ಟಿಂಗಿಂದ ಅಂತ ಅಂದರೆ ವಿ ವಿಲ್ ಡ್ರಾಪ್ ಎಟ್ ದ ಫಸ್ಟ್ ಗೋ ನಿಮ್ಮನ್ನು ನೋಡಿ ನಮ್ಮಂಥವ್ರು ಮತ್ತು ಹಲವಾರು ಜನ ವಿ ಆರ್ ಫ್ಯೂಚರಲ್ಲಿ ಅಂತ ಗೊತ್ತಿಲ್ಲ ಬಟ್ ಯು ಯಾವ್ ಕ್ರಿಯೇಟೆಡ್ ಅ ಸ್ಟ್ರೆಂತ್ ದಟ್ ಯು ಕ್ಯಾನ್ ಲಿವ್ ಅನ್ನೋದು ಅಣ್ಣ ದಟ್ ವಾಸ್ ದ ಒನ್ ಆಫ್ ದ ಮೋಸ್ಟ್ ಅನ್ನ ಅಂಥವರು ಆ ಡೈಲಾಗ್ ಅವ್ರ ಬಾಯಿಂದ ಬಂದಾಗ ನಮಗೊಂದು ಸ್ವಲ್ಪ ಒಂದು ಸರ್ಪ್ರೈಸಿಂಗ್ ಆಗಿ ಸ್ವಲ್ಪ ನೋವು ಆಗಿತ್ತು ಅಂದರೆ ಹೌ ಮಚ್ ಈಸ್ ಗೋಯಿಂಗ್ ಥ್ರೂ ಇನ್ಸೈಡ್ ಬೈ ಇಸ್ ಕೀಪಿಂಗ್ ಅ ಸ್ಟ್ರೈಟ್ ಫೇಸ್ ದುಃಖ ಇತ್ತು ಅವರಿಗೆ ದುಃಖ ಒಂದು ಹಂಡ್ರೆಡ್ ಪರ್ಸೆಂಟ್ ಇರಲಿ ವಿತ್ ವಾಟ್ ಈಸ್ ಗೋಯಿಂಗ್ ಥ್ರೂ ಅವರು ಈಸ್ ನಾಟ್ ಅ ಪರ್ಸನ್ ಹೂ ಕುಡ್ ಬಿ ಕೆಪ್ಟ್ ಇನ್ ಅ ಕೇಜ್ ನೀವು ಅವ್ರ ಮನೆ ನೋಡಿ ಅವರು ಅವ್ರ ಮೆಗ್ನಾನಿಮಿಟಿ ಅವರು ಈಸ್ ನಾಟ್ ಅ ಪರ್ಸನ್ ಅವರು ಕೂತಿರೋ ಜಾಗದಲ್ಲಿ ಮಿನಿಮಮ್ ಒಂದು ಹಾಲ್ ಆದ್ರೂ ಇಟ್ ಶುಡ್ ಬಿ ಒನ್ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಇರಬೇಕು ಅಂದರೆ ಈ ವಾಕ್ಸ್ ಈ ಟಾಕ್ಸ್ ಸೊ ಎಲ್ಲೋ ಈ ಕಡೆ ಹಾಸ್ಪಿಟಲ್ ಬೆಡ್ಡು ಹಾಸ್ಪಿಟಲ್ ಚೇಂಬರು ಆ್ಯಂಡ್ ಹೀ ಕೆನಾಟ್ ಟಾಕ್ ಟು ಎನಿಬಡಿ ನಮಗೆ ಅವರಿದ್ದರು ಯಾರು ನಮ್ಗೆ ನೋವಾದಾಗ ನಾವು ಒಬ್ಬರತ್ರ ಮಾತಾಡ್ತಿದ್ರೆ ಪಾಪ ಅವರು ಯಾರತ್ರ ಅಂತ ವಿಲ್ ವಿಚಾರಕ್ಕೆ ಬಂದಾಗ ಅವರು ಸಾಕಷ್ಟು ಜನರಿಗೆ ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಅಥವಾ ಅಡಿಗೆ ಕೆಲಸವರಾಗಲಿ ಬಡವ್ರ ಬಗ್ಗೆ ಅವರಿಗೆ ಸಾಕಷ್ಟು ಕಾಳಜಿ ಇತ್ತು ಇನ್ಫ್ಯಾಕ್ಟ್ ಅವರು ಸಂಘಟನೆ ಕಟ್ಟಿದ್ದೇ ಆ ಉದ್ದೇಶದಿಂದ ಸೊ ಕೊನೆ ಕೊನೆಗೆ ವಿಲ್ ಕೂಡ ಬರೋ ವಿಚಾರದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದಾರೆ ಹೇಗೆ ಇಲ್ಲ ಸಿ ವಿಲ್ ವಿಚಾರದಲ್ಲೆಲ್ಲ ನಾವು ಯಾರು ಇನ್ವಾಲ್ವ್ ಆಗ್ತಾ ಇರಲಿಲ್ಲ ಯಾಕೆಂದರೆ ಇಟ್ ವಾಸ್ ಇಸ್ ಫ್ಯಾಮಿಲಿ ವಿಲ್ ಅನ್ನೋದು ಇಸ್ ಅ ಪರ್ಸನ್ಸ್ ಪರ್ಸನಲ್ ಅಸೆಟ್ಸ್ ಅಂತ ಬರುತ್ತೆ ಇವಾಗ ನನ್ನ ನಾನು ವಿಲ್ ಮಾಡುವಾಗ ನನ್ನ ಕಂಪ್ನಿದು ನಾನೇನು ಬರೆಯೋಕ್ಕಾಗಲ್ಲ ಸೊ ಇಟ್ ಇಸ್ ಮೋರ್ ಆಫ್ ಹೀ ಆ್ಯಂಡ್ ಇಸ್ ಪರ್ಸ್ನಲ್ ಇದು ಅಂತ ಬರುತ್ತೆ ಸೊ ವಿಲ್ ವಿಚಾರವಾಗಿ ಎಸ್ ಅವರು ಮಾತಾಡೋ ಈ ನಮ್ಮ ಜೊತೆ ಕೆಲಸ ಮಾಡಿದವ್ರಿಗೆ ಏನಾದರೂ ಇದು ಮಾಡಬೇಕು ಓವರ್ ಆ್ಯಂಡ್ ಔಟ್ ಅಂತ ಮಾತಾಡೋದು ನಾವು ಕೇಳ್ತಾಯಿದ್ವಿ ಬಿಟ್ರೆ ವಿ ನೆವರ್ ಇನ್ವಾಲ್ವ್ಡ್ ವಿಲ್ ವಿಚಾರದಲ್ಲಿ ಜಾಸ್ತಿ ನಾವು ಇನ್ ಡೀಟೇಲ್ ನಾವೇನು ಇನ್ವಾಲ್ವ್ ಆಗ್ತಾ ಇರಲಿಲ್ಲ ದೇರ್ ವಾಸ್ ಪ್ಯಾನೆಲ್ ಆಫ್ ಅಡ್ವೊಕೇಟ್ಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬೆಸ್ಟ್ ಟೀಮ್ ಇನ್ ಪ್ಲೇಸ್ ಯಾರ್ಯಾರಿಗೆಲ್ಲ ಅವರು ವಿಲ್ ಬರ್ಕೊಟ್ಟಿದ್ದಾರೆ ಯಾರಿಗೆ ಅವರು ಶೇರ್ ಆಗಲಿ ಅಥವಾ ಹಣಕಾಸು ವಿಚಾರ ಆಗಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಸುತ್ತಮುತ್ತ ಕೆಲಸ ಮಾಡಿದಂಥವರಿಗೆ ಅಲ್ಲ ಇವಾಗ ಅಲ್ಲಿರುವಂಥ ಮೋಸ್ಟ್ಲಿ ಅರೌಂಡ್ ಲೆವೆನ್ ಮೆಂಬರ್ಸ್ಗೆ ಕೊಡಬೇಕು ಅಂತ ತಿಳ್ಸಿದ್ದಾರೆ ನಾವು ಇನ್ ದ ವಿಲ್ ಏನಿದೆ ಅನ್ನೋದು ನಮಗೆ ಗೊತ್ತಿತ್ತು ದಟ್ ಈಸ್ ಅ ಕ್ಲೋಸ್ಟ್ ವಿಲ್ ಯಾಕೆಂದ್ರೆ ಈ ಪರ್ಪಸ್ ಆಫ್ ಡೂಯಿಂಗ್ ದ ವಿಲ್ ಆ್ಯಂಡ್ ಪ್ರೆಸೆಂಟಿಂಗ್ ಇಟ್ ಟು ದ ಸಬ್ ರಿಜಿಸ್ಟರ್ ವಾಸ್ ನಾನು ಸತ್ತ ಮೇಲೆ ಯಾರ್ಯಾರಿಗೆ ಏನೇನು ಆಗಬೇಕು ಅದು ಆಗಬೇಕು ಅನ್ನೋದು ಪರ್ಪಸಲ್ಲಿ ಮಾಡಿದ್ದಾರೆ ಆ್ಯಂಡ್ ಇಟ್ ಈಸ್ ಅ ಫ್ಯಾಮ್ಲಿ ಇಟ್ಸ್ ಅ ಪ್ರೈವೇಟ್ ಎಂಟಿಟಿ ಅಂತ ನಾನು ಹೇಳ್ತೀನಿ ಮೋರ್ ಬಟ್ ಎಸ್ ಈ ವರ್ಕ್ ಮಾಡ್ತಾ ಇರೋದು ಇಪ್ಪತ್ತು ವರ್ಷದಿಂದ ವರ್ಕ್ ಮಾಡೋರಿಗೆಲ್ಲ ಎಲ್ಲರಿಗೂ ತಿಳಿದಿರೋಂಗೆ ಸೈಟ್ ಇದು ಮಾಡಬೇಕು ಸಾಕಾರ ಮಾಡಬೇಕು ಅಂತ ತಿಳ್ಸಿರೋದಿದೆ ಮತ್ತು ಅವ್ರದ್ದಾದಂಥ ಇಂಟರ್ನಲ್ ಫ್ಯಾಮಿಲಿ ಏನಿದೆ ಅದರಲ್ಲಿ ಮಾಡಿದ್ದಾರೆ ಸೊ ವಿಆರ್ ಅದು ವಿಲ್ಲು ಮಗ ಕೆನಡಾಲಿದ್ದಾನೆ ಸೊ ಅಲ್ಲಿ ಆಫ್ಟರ್ ಈ ಕಮ್ಸ್ ಬ್ಯಾಕ್ ಆ್ಯಂಡ್ ದೇ ಡಿಸೈಡ್ ವೆನ್ ದೇ ವಾಂಟ್ ಟು ಓಪನ್ ದ ವಿಲ್ ವಿಲ್ನ ಓಪನ್ ಮಾಡುವಂಥದ್ದಾಗುತ್ತೆ ಗುಣ ಗುಣವರಿಗೆ ಕೇವಲ ಮುತ್ತಪ್ಪ ಜೊತೆಗೆ ಮಾತ್ರ ಸಂಪರ್ಕ ಇಲ್ಲ ಇನ್ಫ್ಯಾಕ್ಟ್ ಅವರ ತಾವು ತುಂಬ ಹತ್ತಿರ ಇದ್ದಂಥ ಹೌದೌದು ಈಗ ಹೇಗಿದೆ ಅವರ ಫ್ಯಾಮಿಲಿ ಅಥವಾ ಇದೆಯಾ ತಮಗೆ ಈಗಲೂ ಕೂಡ ಎಸ್ 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 ಈ ಫ್ಯಾಮ್ಲಿ ನಾವು ನಾವು ಮುತ್ತಪ್ಪನಾಗೆ ಫೇವರೇಟ್ ಅನ್ನೋ ಥರನೇ ಅವ್ರ ಫ್ಯಾಮ್ಲಿ ಜೊತೆ ಎಲ್ಲ ನಾವು ತುಂಬ ಕ್ಲೋಸ್ ಆಗಿದೆ ಅವ್ರ ಎರಡು ಮಕ್ಕಳು ದೇ ಆರ್ ಲೈಕ್ ಬ್ರದರ್ಸ್ ಟು ಮಿ ಅಲ್ಲಿ

ರೀತಿ ಬಟ್ ಇವತ್ತು ನಿಮಗೆ ಅವ್ರ ಜೊತೆಲಿ ಇಲ್ಲ ಅಂತಂದಾಗ ಒಂದು ಕ್ಷಣಕ್ಕೆ ಇಲ್ಲ ಅಂತಂದಾಗ ಹೇಗೆ ಅನ್ಸುತ್ತೆ ಅಲ್ಲ ದ ಅದೇ ದೊಡ್ಡ ದಟ್ ಈಸ್ ದ ರಿಯಾಲಿಟಿ ನಾವು ಇನ್ನೂ ಅದ್ರ ಜೊತೆ ಬದುಕೋದು ಕಷ್ಟ ಅಂತ ಹೇಳೋದು ಅನ್ನೋದು ಯಾಕಂದರೆ ಇಟ್ ಈಸ್ ಅನ್ಬಿಲಿವಬಲ್ ಇವಾಗ ನಾವಿಬ್ಬರು ಕೂತ್ಕೊಂಡು ಅವ್ರು ಇಲ್ಲ ಅಂತ ನಾವು ಸಬ್ಜೆಕ್ಟ್ ಮಾತಾಡ್ತಿದ್ದೀರ ಅನ್ನೋದೇ ಒಂದು ದೊಡ್ಡ ವಿಚಾರ ಆಗಿತ್ತು ದ ಎಂಡ್ ಆಫ್ ಅ ಗ್ರೇಟ್ ಎರ ಪರ್ಸ್ನಲಿ

ಹಾಗೆಯೇ ಅವ್ರು ಕಂಡಂಥ ಕನಸುಗಳನ್ನು ತಾವು ನನಸು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಜಯ ಕರ್ನಾಟಕ ಸಂಸ್ಥೆ ಕೂಡ ಸಂಘಟನೆ ಕೂಡ ಕೆಲಸ ಮಾಡ್ತಾ ಇದೆ ಈ ಮೂಲಕ ಸಮಾಜಮುಖಿ ಕೆಲಸಗಳು ಆದಷ್ಟು ಆಗಲಿ ಅಂತ ನಾನು ಕೂಡ ಪ್ರೀತಿಯಿಂದ ಪ್ರೀತಿನ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಇದು ಈ ಕ್ಷಣದ ಕಂಟೆಂಟ್ ಮತ್ತಷ್ಟು ಕಂಟೆಂಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಸ್ಟ್ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಲು ಕೂಡ ಇದ್ದೀವಿ ಅದು ಟ್ವಿಟರ್ ಇರ್ಬೋದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ವೆಬ್ ಪೋರ್ಟ್ಲು ಕೂಡ ಇದೆ ಸದ್ಯದಲ್ಲ ಚಾನಲ್ ಕೂಡ ಲಾಂಚ್ ಆಗುತ್ತೆ ಅದನ್ನು ಕೂಡ ಟ್ಯೂನ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೋಮಣ್ಣ ಮಾಚಿ ಮಾಡೋ ಸೈನಿಂಗ್ ಆಫ್ ಬಾಯ್